ಮಾಡುವುದರ ಮಹತ್ವ ಏನು ಹಾಗೆಯೇ ಮಾರಣಾಂತಿಕ ಕಾಯಿಲೆಯನ್ನ ಗುಣಪಡಿಸುವ ಶಕ್ತಿ ಈ ಪ್ರತ್ಯಂಗಿರ ಹೋಮಕ್ಕೆ ಇದೆಯಾ ಹಾಗಾದ್ರೆ ಪ್ರತ್ಯಂಗಿರ ಹೋಮವನ್ನ ಯಾವೆಲ್ಲ ಸಮಸ್ಯೆ ಇದ್ರೆ ಮಾಡಿಸಬಹುದು ಯಾವ ಎನರ್ಜಿ ನಮಗೆ ದೊರಕುತ್ತೆ ಯಾವ ರೀತಿ ಈ ಹೋಮವನ್ನ ಮಾಡಿಸಬೇಕು ಇದೆಲ್ಲವನ್ನ ತಿಳಿಸಿಕೊಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರ ಡಾ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ತೋಯಂ ಸಾಗರಂ ಸರ್ವ ದೇವ ನಮಸ್ಕಾರ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಸಾಕಷ್ಟು ಜನ ಪೂಜೆ ಪುನಸ್ಕಾರ ಮಾಡ್ತಾರೆ ಅದ್ರ ಜೊತೆಗೆ ಅತಿ ಹೆಚ್ಚು ಹೋಮಗಳನ್ನ ಮಾಡಿಸ್ತಾರೆ ಸೊ ಈ ಹೋಮಗಳನ್ನ ಮಾಡಿಸೋದ್ರಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ನಿಜಕ್ಕೂ ಸಾಧ್ಯನಾ ಯಾಕೆ ನಾವು ಹೋಮವನ್ನ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ ನೋಡಿ ಸಾಮಾನ್ಯವಾಗಿ ಈ ಪೂಜೆ ಪುನಸ್ಕಾರಗಳು ಹೋಮ ಹವನ ಇವೆಲ್ಲವೂ ಸಹ ಒಂದು ದೈವ ಪೂಜೆಗೆ ಸಂಬಂಧಪಟ್ಟಂತಹದ್ದು ಅದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ ಮತ್ತೆ ಈ ಹೋಮಗಳ ವಿಚಾರದಲ್ಲಿ ಮತ್ತೆ ಹವನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ನಾವು ನೋಡ್ಲಿಕ್ಕೆ ಹೋದ್ರೆ ಒಂದೊಂದು ಹವನ ಒಂದೊಂದು ಫಲವನ್ನ ಕೊಡುವಂಥದ್ದು ಇರುತ್ತೆ ಇವತ್ತು ಸಾಮಾನ್ಯವಾಗಿ ಗಣ ಹೋಮ ಮತ್ತೆ ಮನೆಯಲ್ಲಿ ಒಂದು ಸುದರ್ಶನ ಹೋಮ ಇವರು ಮನೆ ದೇವರ ಪೂಜೆ ಪುನಸ್ಕಾರಗಳು ಹೋಮಗಳನ್ನು ಮಾಡೋದು ಸರ್ವೇ ಸಾಮಾನ್ಯ ಆದರೆ ಕೆಲವೊಂದು ಪೂಜೆ ಹೋಮಗಳಲ್ಲಿ ಅದು ಬರುವಂತ ಫಲ ಅತಿ ಬೇಗನೆ ಲಭ್ಯ ಆಗುವಂಥದ್ದಿರುತ್ತೆ ಇವತ್ತು ನೋಡಿ ಬಹಳ ಜನ ಸಾಲ ಋಣ ಇಂಥದ್ರಲ್ಲಿ ಬಹಳ ಜನ ಸಿಕ್ಕಾಕ್ ಕೊಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಒಂದು ರೂಪಾಯಿ ಉಳ್ತಾಯ ಆಗಲ್ಲ ಜಾತಕದಲ್ಲಿ ನೋಡಿದ್ರೆ ಗ್ರಹಗಳ ಫಲ ಧನಕಾರಕರು ದ್ವಿತೀಯ ಸ್ಥಾನ ಅಧಿಪತಿ ಇವೆಲ್ಲವೂ ನೀವು ನೀವೇನೇ ಸಂಪಾದನೆ ಮಾಡಿ ಒಂದು ರೂಪಾಯಿ ಉಳಿಸಕ್ಕಾಗಲ್ಲ ಸಾಲ ಋಣ ಇಂಥದ್ದೇ ನೀವು ಸಮಸ್ಯೆಗೆ ಸಿಕ್ಕಾಕ್ ಇದಕ್ಕೆ ಸಾಮಾನ್ಯವಾಗಿ ಇದರದೇ ಸಂಬಂಧಪಟ್ಟಂಥದ್ದು ಋಣ ವಿಮೋಚನಾ ಹೋಮ ಮತ್ತೆ ಈ ಈ ಕೆಲವೊಂದು ಹೇಗೆ ಅಂದ್ರೆ ಜೀವನಪರಿತ ಅವರು ಕಷ್ಟದಲ್ಲೇ ಇರ್ತಾರೆ ಅಂದ್ರೆ ಮುಂದೆ ಬರೋದೇ ಇಲ್ಲ ಯಾವಾಗ್ಲೂ ನೋಡೋದು ಸಂಪಾದನೆ ಅಲ್ಗಲ್ಗೆ ಸರೋಗುತ್ತೆ ಹೊರತು ಅವರು ಹುಟ್ಟದಾಗಿಂದ ಜೀವನಾಧಿಕಾಲದವ್ರಿಗು ಕಷ್ಟ ಕಾರ್ಪಣ್ಯದಲ್ಲೇ ಸಿಕ್ಕಾಕೊಂಡಿರ್ತಾರೆ ಅಂಥವ್ರಿಗೆ ಕೂಷ್ಮಾಂಡ ಹೋಮ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾರೆ ಭಾಗ್ಯ ಸೂಕ್ತ ಹೋಮವನ್ನು ಮಾಡೋದ್ರಿಂದ ಮತ್ತೆ ಕುಷ್ಮಾಂಡ ಹೋಮವನ್ನು ಮಾಡೋದ್ರಿಂದ ಸಕಲ ಐಶ್ವರ್ಯ ಲಭ್ಯ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಈ ಲಕ್ಷ್ಮೀ ಹೋಮ ಮತ್ತೆ ಕುಬೇರ ಹೋಮವನ್ನು ಮಾಡಿಸುವಂತದ್ದು ಇರುತ್ತೆ ಆದರೆ ಈ ಕುಬೇರ ಲಕ್ಷ್ಮಿ ಹೋಮಕ್ಕಿಂತ ನೂರು ಪಟ್ಟು ಹೆಚ್ಚು ಫಲ ಬರುವಂತದ್ದು ಭಾಗ್ಯಸೂಕ್ತ ಭಾಗ್ಯ ಸೂಕ್ತ ಹೋಮ ನಾನು ಹಿಂದೆ ನಾನು ಈ ಪಿತೃಪಕ್ಷದಲ್ಲಿ ನಾನು ಮಾತನಾಡುವಾಗ ಹೇಳ್ತಾ ಇದ್ದೆ ನಿಮಗೆ ನೋಡಿ ಗ್ರಹಗಳು ಯೋಗ ಫಲ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯಾರ ಜಾತಕದಲ್ಲಿ ಪಿತೃದೋಷ ಇದ್ರೆ ಅವನಿಗೆ ಅಖಂಡ ಸಾಮ್ರಾಜ್ಯ ಯೋಗ ಗಜಕೇಸ್ತ್ರಿ ಯೋಗ ಎಂತೆಂತ ಯೋಗಗಳಿದ್ರೇನು ಯಾವ ಫಲನೂ ಕೊಡಲ್ಲ ಯಾಕಂದ್ರೆ ಪಿತೃಗಳ ಅನುಗ್ರಹ ಇಲ್ಲದ ಕಾರಣಕ್ಕೆ ಗ್ರಹಗಳ ಫಲನೂ ಇರೋದಿಲ್ಲ ನಿಷ್ಫಲ ಅಂತ ಹೇಳ್ತೀವಿ ಅದೇ ರೀತಿ ಮನುಷ್ಯನ ಜಾತಕದಲ್ಲಿ ಹುಟ್ಟಿರುವಂತ ಸಮಯದ ಆಧಾರದ ಮೇಲೆ ಲೆಕ್ಕಾಚಾರವನ್ನು ಮಾಡಕ್ ಹೋದ್ರೆ ಕೆಲವೊಂದು ಗ್ರಹಗಳ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಗ್ರಹ ಜೀವನಾದಿ ಕಾಲದಲ್ಲಿ ಸಮಸ್ಯೆಗಳೇ ಹೊರತು ಒಳ್ಳೇದಂತೂ ಕೊಡೋದಿಲ್ಲ ಇದಕ್ಕೆ ಋಣ ವಿಮೋಚನಕ್ಕೆ ಸಂಬಂಧಪಟ್ಟಂತದ್ದು ಸಿಕ್ಕಾಕೊಂಡ್ಬಿಡ್ತಾರೆ ಅದಕ್ಕೆ ಭಾಗ್ಯ ಸೂಕ್ತ ಹೋಮ ಜನ್ಮ ನಕ್ಷತ್ರದಲ್ಲಿ ಮಾಡಬೇಕು ನೋಡಿ ಯಾವಾಗಂದ್ರೆ ಯಾವಾಗ ಮಾಡಿದ್ರೆ ಫಲ ಕೊಡೋದಿಲ್ಲ ನಿಮ್ಮ ಜನ್ಮ ನಕ್ಷತ್ರ ಯಾವುದಿದೆ ಅದರ ಪ್ರಕಾರವಾಗಿ ಮಾಡಬೇಕಾಗುತ್ತೆ ಇನ್ನ ಏನಾದರೂ ಕಂಪ್ನಿ ಇಟ್ಟಿದ್ರೆ ಮತ್ತೆ ಅಭಿವೃದ್ಧಿ ಆಗೋದಕ್ಕೆ ಸುದರ್ಶನ ಹೋಮ ಇವೆಲ್ಲವನ್ನು ಮಾಡುವಂಥದ್ದು ಇರುತ್ತೆ ಮತ್ತೆ ಇನ್ನೊಂದು ಹೋಮ ಇದೆ ಈ ಸಾಮಾನ್ಯವಾಗಿ ಒಂದು ಅಧಿಕಾರ ಸಿಗಬೇಕು ಅದು ಅಧಿಕಾರ ಅಂತ ಹೇಳಿದ್ರೆ ರಾಜಕೀಯ ಒಂದೇ ಇಲ್ಲ ರಾಜಕೀಯದಲ್ಲಿ ಇರುವಂಥವ್ರು ಭಾಳ ಜನ ಮಾಡ್ತಾ ಇರ್ತಾರೆ ಒಂದು ಯಾವುದಾದ್ರು ಒಂದು ಒಳ್ಳೆ ಹುದ್ದೆ ಒಂದು ಸ್ಥಾನ ಲಭ್ಯ ಆಗೋದಕ್ಕೂ ಈ ಸಾಮಾನ್ಯವಾಗಿ ಹೋಮಗಳಲ್ಲಿನೂ ಒಂದು ಫಲವನ್ನು ಕೊಡುತ್ತೆ ಸಾಮಾನ್ಯವಾಗಿ ಜನರಲ್ ಆಗಿ ತಿಳಿದಿರುವಂಥದ್ದು ಸಪ್ತಸತಿ ಪಾರಾಯಣ ಮಾಡಿ ದುರ್ಗಾ ಹೋಮ ಮಾಡ್ತಾರೆ ಆ ದುರ್ಗ ಹೋಮದಿಂದ ಶತ್ರುಗಳು ದೂರ ಹೋಗುವಂಥದ್ದು ಸ್ವಲ್ಪ ಅಧಿಕಾರ ಸ್ಥಾನ ಇವೆಲ್ಲ ಇರುತ್ತೆ ಆದರೆ ಕೆಲವೊಂದು ಹೋಮಗಳಲ್ಲಿ ಹೇಗೆ ಫಲ ಅಂತ ಹೇಳಿದ್ರೆ ನಮಗೆ ಬೇಗ ರಿಸಲ್ಟ್ ಕೊಡಬೇಕಾಗುತ್ತೆ ನೋಡಿ ಅಗೋರ ರುದ್ರ ಪಾಶುಪತಸ್ತ್ರ ಹೋಮ ಅಂತ ಒಂದಿದೆ ಏನಪ್ಪಾ ಅದು ಅಂತ ಹೇಳಿದ್ರೆ ಅಘೋರ ರುದ್ರ ಪಾಶುಪತಾಸ್ತ್ರ ಹೋಮದಿಂದ ಒಂದು ಅಧಿಕಾರ ಅದಕ್ಕೆ ಕೆಲವೊಂದು ಕಾಂಬಿನೇಷನ್ಸ್ ಇರುತ್ತೆ ನಾವು ಯಾವುದೇ ಹೋಮವನ್ನು ಮಾಡಿದ್ರೂ ಗಣಪತಿ ಸ್ಮರಣೆ ಗಣಪತಿ ಹೋಮ ಇದ್ದೇ ಇರುತ್ತೆ ವಿಘ್ನ ನಿವಾರಕ ಅಂತ ಹೇಳ್ತೀವಿ ಆ ಗಣಪತಿಯ ಹೋಮದ ಜೊತೆ ಅಘೋರ ರುದ್ರ ಪಾಶುಪತಾಸ್ತ್ರ ಹೋಮ ಅಷ್ಟಮುಖಿ ನೋಡಿ ಅಷ್ಟಮುಖಿ ಗಂಡ ಬೇರುಂಡ ಜ್ವಾಲಾ ನರಸಿಂಹ ಹೋಮ ಅಷ್ಟಮುಖಿ ಗಂಡ ಬೇರುಂಡ ಜ್ವಾಲಾ ನರಸಿಂಹ ಹೋಮವನ್ನು ಮಾಡಿಸುವಂಥದ್ದು ಒಂದು ಅಖಂಡ ಜಯವನ್ನು ಉಂಟು ಮಾಡುತ್ತೆ ಮತ್ತೆ ಅದರ ಜೊತೆಗೆ ಶತ್ರುಗಳು ಜಾಸ್ತಿ ಹಾಕ್ತಾರೆ ಶತ್ರುಗಳು ಜಾಸ್ತಿ ಆದಾಗ ನಾವು ಒಂದು ಒಂದು ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಭಿವೃದ್ಧಿ ಆಗಿರ್ತಾರೆ ಅವ್ರಿಗೆ ಪಕ್ಕದಲ್ಲೇ ಇರ್ತಾರೆ ಶತ್ರುಗಳು ಬಹಳ ಶತ್ರುಗಳು ಗೊತ್ತಾಗೋದಿಲ್ಲ ಹಿಂದೆಯಿಂದ ಅದರ ಜೊತೆಗೆ ಒಂದು ಸ್ಥಾನ ಅಂತ ಬಂದಾಗ ಶತ್ರುಗಳಿಂದ ದೂರ ಹೋಗಬೇಕಂದ್ರೆ ಕಾಲಭೈರವ ಹೋಮ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಶತ್ರು ಸಂಹಾರ ಹೋಮ ಇವನ್ನೆಲ್ಲ ಮಾಡುವಂಥದ್ದು ಇರುತ್ತೆ ಇವೆಲ್ಲ ಅಥರ್ಣ ವೇದದಲ್ಲಿ ಕೆಲವೊಂದು ಬರುವಂಥ ಪೂಜೆಗಳು ಆಗಿರುತ್ತೆ ಆದರೆ ಈ ಹೋಮಗಳಲ್ಲಿ ಇಷ್ಟೊಂದು ಫಲ ಕೊಡುತ್ತಾ ಮಾಡೋ ಕ್ರಿಯೆ ಇದೆ ನೋಡಿ ಅದು ಭಾಳ ಉಪಯೋಗ ಆಗುತ್ತೆ ಇವತ್ತು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಈಗ ರಾಜಕೀಯದಲ್ಲಿ ಬರ್ತಾರೆ ಯಾರ ಎಲೆಕ್ಷನ್ ಬಂದಾಗ ಜಯ ಆಗೋದಕ್ಕೆ ಪೂಜೆಗಳು ಪುನಸ್ಕಾರಗಳು ಮಾಡೋದು ಸಹಜ ಪ್ರತಿನಿತ್ಯದ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಲ ಋಣ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಸಮಸ್ಯೆಗಳು ಮತ್ತೆ ಅದ್ರ ಜೊತೆಗೆ ಕೆಲವೊಂದು ದೃಷ್ಟಿ ಮತ್ತೆ ಅದ್ರ ಜೊತೆಗೆ ಕೆಲವೊಂದು ಪ್ರಯೋಗಗಳು ಇವತ್ತು ಮಟ್ಟಿಗೆ ಇವೆಲ್ಲ ಪ್ರಯೋಗಗಳು ನಡೆಯುತ್ತಾ ಅನ್ನುವಂಥದ್ದು ಒಂದು ಕೆಲವೊಂದು ಪ್ರಶ್ನೆಗಳು ಮೂಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಯಾವುದೇ ವ್ಯಕ್ತಿಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಏನಿರುತ್ತೆ ಬೇಗ ನೆಗೆಟಿವ್ ಎನರ್ಜಿ ಬೇಗ ನಮಗೆ ಪ್ರಭಾವ ಬೀಳ್ತಾ ಇರುತ್ತೆ ಪದೇ ಪದೇ ಈ ಅಮಾವಾಸ್ಯೆ ನೋಡಿ ಈಗ ದೀಪಾವಳಿ ಅಮಾವಾಸ್ಯೆ ಬರ್ತಾ ಇದೆ ನಾಲ್ಕನೇ ತಾರೀಕು ಈಗೇನು ಅಮಾವಾಸ್ಯೆ ನಿಯರೆಸ್ಟ್ ಬರ್ತಾ ಬರ್ತಾ ಅನಾರೋಗ್ಯ ಕಾಡುವಂಥದ್ದು ಮನೆಯಲ್ಲಿ ಕಲಹಗಳು ಪ್ರಾರಂಭ ಆಗುವಂಥದ್ದು ಮತ್ತು ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಕೆಲವೊಂದು ಶಬ್ದಗಳು ಬರುವಂಥದ್ದು ಕೆಲವೊಂದು ಯಾವುದೋ ಮನೆಯಲ್ಲಿ ಸಮಸ್ಯೆ ಇಲ್ಲ ಅಂದ್ರೇನು ದಾರಿಯಲ್ಲಿ ಹೋಗುವಂಥ ಸಮಸ್ಯೆ ಮನೆಯವರೆಗೂ ಬರುವಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಇವೆಲ್ಲ ಕೆಲವೊಂದು ನೆಗೆಟಿವ್ ಎನರ್ಜಿಯಿಂದ ಬರುವಂಥದ್ದು ಅಂದರೆ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಈ ಕೆಲವೊಂದು ಸಮಸ್ಯೆಗಳು ಸಿಕ್ಕಾಕ್ಕೊಂಡಾಗ ನಂಬಲೇಬೇಕಾದಂತ ಪರಿಸ್ಥಿತಿನೂ ಇರುತ್ತೆ ಕೆಲವೊಂದು ಪೂಜೆ ಪುನಸ್ಕಾರಗಳಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿರುವಂಥದ್ದು ನಾವು ನೋಡ್ತಾ ಇದೀವಿ ಇದರಿಂದ ಈಚೆ ಬರ್ಬೇಕಂತ ಹೇಳಿದ್ರೆ ಬಹಳ ಅದ್ಭುತವಾದಂಥದ್ದು ಇವತ್ತು ನಾನು ಸತತವಾಗಿ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ಅನ್ಸುತ್ತೆ ನಾನು ಆಗಿಂದನೂ ಈ ಪ್ರತಿಂಗಿರ ಹೋಮವನ್ನು ಮಾಡ್ಕೋ ಬರ್ತಾ ಇದೀನಿ ಎಷ್ಟು ಫಲ ಕೊಡುತ್ತೆ ಅಂತ ಹೇಳಿದ್ರೆ ಈ ಕೆಲವೊಂದೆಲ್ಲ ಮಾರಣಾಂತಕವಾಗಿ ಪ್ರಯೋಗವನ್ನು ಮಾಡಿರುವಂಥದ್ದು ಏನಪ್ಪಾ ಅದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಸಹ ಅನಾರೋಗ್ಯಕ್ಕೆ ಒಳಗಾಗಿ ಎಷ್ಟೋ ಜನ ಈ ತರ ಆಸ್ಪತ್ರೆಯಲ್ಲಿ ಪರಿಹಾರ ಸಿಗದಿರ ಅನಾರೋಗ್ಯದಲ್ಲಿ ಬಳಲಿ ಬಳಲಿ ಸತ್ತೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಬಹಳ ಜನಕ್ಕೆ ಬಹಳ ಕುಟುಂಬಗಳಲ್ಲಿ ಕೆಲವೊಂದು ನಿಮಗೆ ಆ ಕೆಲವರು ಹೇಳಿರ್ತಾರೆ ನೋಡಿ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ತಂದೆಯವರು ಅಥವಾ ನಮ್ಮ ಕುಟುಂಬದಲ್ಲಿ ಈ ತರ ಬಹಳ ಚೆನ್ನಾಗಿತ್ತು ಆರೋಗ್ಯದಲ್ಲಿ ಏನೂ ತೊಂದರೆ ಇರಲಿಲ್ಲ ಆದರೂ ತಿರು ಬಹಳ ಸಮಸ್ಯೆ ಅಂತ ಹೇಳ್ತಾರೆ ಒಬ್ಬರು ಮುಂದೆ ಒಬ್ರು ಮನೆಯಲ್ಲಿ ಒಬ್ಬರಿಂದ ಒಬ್ರು ಹೋಗಿರುವಂಥದ್ದು ಇವೆಲ್ಲ ನಾವು ನೋಡ್ತೀವಿ ಇಂತಹ ಮಾರಣಾಂತಕ ಪ್ರಯೋಗಗಳಿಂದ ಆದಂತಹ ನಿವಾರಣೆಗೂ ಈ ಪ್ರತಿಂಗಿರಿ ನಾರಾಯಣಿ ಹೋಮ ಬಹಳ ಉತ್ಪತ್ತ ಫಲವನ್ನು ಕೊಡುವಂಥದ್ದು ಇರುತ್ತೆ ಅದು ಈ ಪ್ರತಿಂಗಿರಿ ಹೋಮದಲ್ಲಿ ಬಹಳಷ್ಟು ಹೋಮಗಳಿದೆ ತಾರಾಪತ್ರ ಪ್ರತಿಂಗಿರಿ ಹೋಮ ಮತ್ತೆ ಭದ್ರಕಾಳಿ ಪ್ರತಿಂಗಿರಿ ಹೋಮ ಇವೆಲ್ಲ ಭಿ ಇದೆ ಇದು ಶಾಂತ ಸ್ವರೂಪದಲ್ಲಿ ಇರುವಂತದ್ದು ಮಾಡಿದಾಗ ಆರೋಗ್ಯದ ವಿಚಾರದಲ್ಲಿನು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ದಯವಿ ಅದ್ರಲ್ಲೂ ಕೂಡ ಪ್ರತ್ಯಂಗಿರ ಹೋಮದ ಬಗ್ಗೆ ಹೇಳ್ತಾ ಇದ್ರಿ ಈ ಹೋಮವನ್ನ ಮಾಡಿಸ್ಬೇಕಾದ್ರೆ ಏನಾದ್ರೂ ನಿಯಮಗಳನ್ನ ಪಾಲನೆ ಮಾಡ್ಬೇಕಾ ಅಥವಾ ಇಂಥದ್ದೇ ಸಮಯ ಅಥವಾ ಇಂಥದ್ದೇ ಸಂದರ್ಭದಲ್ಲಿ ಮಾಡ್ಸ್ಬೇಕು ಅನ್ನೋದೇನಾದ್ರೂ ಇದ್ಯಾ ಯಾವ ರೀತಿ ಮಾಡಿಸ್ಬೇಕು ಬಗ್ಗೆ ಖಂಡಿತ ಅಹ್ ಯಾವುದೇ ಒಂದು ಹೋಮವನ್ನು ಮಾಡ್ಬೇಕಾದ್ರೆ ಯಾವತ್ತಂದ್ರೆ ಅವತ್ತು ಮಾಡಿದ್ರೆ ಫಲ ಕೊಡುವುದಿಲ್ಲ ನಾವು ಫ್ರೀ ಇದ್ದೀವಿ ರಜಾ ಇದೆ ನಾವು ಯಾವಾಗಲೂ ಕೆಲ್ಸಕ್ಕೆ ಹೋಗ್ತೀವಿ ಈ ದಿನ ಫ್ರೀ ಇದ್ದೀವಿ ಮಾಡಿಬಿಡೋಣ ಅಂದ್ರೇನು ಫಲ ಕೊಡೋದಿಲ್ಲ ಅದನ್ನು ಅಮಾವಾಸ್ಯೆ ಬಹಳ ಉತ್ತಮವಾದಂಥದ್ದು ಅಮಾವಾಸ್ಯ ದಿವಸ ಏನಾದರೂ ಪ್ರಯೋಗಗಳು ಅಥವಾ ಏನಾದರೂ ಅಭಿವೃದ್ಧಿ ಇಲ್ಲ ಅಂಥೇಳಿದ್ರೆ ನೆಗೆಟಿವ್ ಆಗಿತ್ತು ಅಂದರೆ ಅಮಾವಾಸ್ಯ ದಿವಸ ಮಾಡಬಹುದು ಇಲ್ಲ ಆರೋಗ್ಯದ ಮೇಲೆ ಚ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ ಹುಣ್ಣಿಮೆ ದಿವಸ ಮಾಡಬಹುದು ಬೇಗ ಒಳ್ಳೆ ರಿಸಲ್ಟ್ ಕೊಡುವಂಥದ್ದಾಗಿರುತ್ತೆ ಮನೆಯಲ್ಲಿ ಏನಾದರೂ ಮಾಡಿಸ್ಬೇಕಾದ್ರೆ ನೀವೇನಾದರೂ ನಿಮ್ಮ ಜನ್ಮ ನಕ್ಷತ್ರ ಯಾವತ್ತು ಬಿರುತ್ತೆ ಆ ದಿನ ಮತ್ತು ಅದ್ರ ಜೊತೆಗೆ ಅಷ್ಟಮಿ ತಿಥಿ ಈ ಹೋಮವನ್ನು ಮಾಡಬೇಕಾದ್ರೆ ಬೆಳಗ್ಗೆ ಬರೋದಿಲ್ಲ ಸಂಜೆ ಸಾಯಂಕಾಲ ಮಾಡೋದು ಬಹಳ ಒಳ್ಳೆಯದು ಸಂಜೆ ಹೊತ್ತು ಈ ಪ್ರತಿಂಗ್ರಿ ಹೋಮವನ್ನು ಅಷ್ಟಮಿ ತಿಥಿ ಅಮಾವಾಸೆ ಪೌರ್ಣಮಿ ತಿಥಿ ಎಂದು ಮಾಡಿಸೋದ್ರಿಂದ ಹೆಚ್ಚು ಫಲ ಕೊಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಕೆಲವರಿಗೆ ಈ ಹೋಮವನ್ನು ಮಾಡಿಸ್ಬೇಕಂದ್ರೆ ದುಬಾರಿ ಹೋಮ ಏನೋ ಬಹಳಷ್ಟು ಖರ್ಚಾಗುತ್ತೆ ಅನ್ನೋಂಥದ್ದು ಖರ್ಚು ಮಾಡಿದಷ್ಟು ಫಲ ಬರುತ್ತೆ ಆದರೆ ಖರ್ಚು ಮಾಡಬೇಕು ಅಂತೇನು ಹೆಚ್ಚು ದುಡ್ಡು ಆಗತ್ತೆ ಇಲ್ಲ ಕೆಲವೊಂದು ನಾವು ಈ ಅಷ್ಟಬಂಧನ ಚಕ್ರ ಸ್ಥಾಪನೆ ಎಲ್ಲ ಮಾಡ್ಕೊಡ್ತಾ ಇದೀವಿ ಅದಕ್ಕೆ ಕೆಲವು ಮೂಲಿಕೆಗಳು ಬಿಡುವಂಥದ್ದು ಇರುತ್ತೆ ತೆಗೆದುಕೊಂಡ್ ಬಂದು ಅದಕ್ಕೆ ಕೆಲವೆಲ್ಲ ಚಕ್ರ ಎಲ್ಲ ಬರೆದು ಕೊಡುವಂಥದ್ದು ಇರುತ್ತೆ ಮನೆಗೆ ಒಂದು ಹೋಮ ಮಾಡಿ ಅಷ್ಟಬಂಧನ ಚಕ್ರ ಸ್ಥಾಪನೆ ಮಾಡಿದ್ರೆ ಬಹಳ ಫಲ ಕೊಡುತ್ತೆ ಬಹಳ ಜನ ಈಗೇನೋ ಒಂದು ಪೂಜೆ ಮಾಡಿಸ್ತಾರೆ ಸರೋಯಿತು ಅಂತ ಹೇಳ್ತಾರೆ ತಿರ್ಗ ಒಂದು ತಿಂಗಳಾದ್ಮೇಲೆ ಮತ್ತೆ ಯಥಾಪ್ರಕಾರವಾಗಿ ತೊಂದರೆ ಆಗ್ತಾ ಇರುತ್ತೆ ಒಂದು ಸತಿ ಹೋಮ ಮಾಡಿದ ಮೇಲೆ ಮನೆಗೆ ಒಂದು ಬಂದ ಚಕ್ರ ಸ್ಥಾಪನೆ ಮಾಡಿಸಿದಾಗ ಅದೇನಾಗುತ್ತೆ ಒಂದು ಐದು ವರ್ಷ ಅದು ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಆ ಥರ ಮಾಡ್ಬೋದು ಅದಕ್ಕೆ ನಾವು ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಮಾವಾಸ್ಯೆ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆ ಈಗ ಅಂತ ಹೇಳಿದ್ರೆ ಹೋಮ ಮಾಡಿಸೋಕೆ ಆಗೋದಿಲ್ಲ ಬಹಳ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂಥವ್ರಿಗೆ ಪ್ರತಿಂಗರ ಯಂತ್ರವನ್ನು ಕೊಟ್ಟು ಈ ಸಂಕಲ್ಪ ಅಂತ ಮಾಡಿಸ್ತಾ ಇರ್ತೀವಿ ಇಲ್ಲಪ್ಪ ಅಂತ ಹೇಳಿದ್ರೆ ನಾನು ನಿಮ್ಗೆ ಗೊತ್ತಿದ್ದಂಥ ರೀತಿಯಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಹೋಗಿ ದೊಡ್ಡ ಮಟ್ಟಿಗೆಲ್ಲ ಹೋಮುಗಳ ಹೋಮಗಳು ಅಂಥದ್ದು ನಿಮ್ಗೆ ಗೊತ್ತಿದೆ ದೊಡ್ಡ ದೊಡ್ಡ ಊರು ಇದಕ್ಕೆಲ್ಲ ಹೋಗಿದೆ ಮಟ್ಟಿಗೆ ಮಾಡಿದ್ದೆ ಸೊ ಈಗೇನು ಮಾಡಿದ್ದೀವಿ ಈಗೆಲ್ಲ ಕೋವಿಡ್ ಇವೆಲ್ಲ ಇರೋದ್ರಿಂದ ಜನ ಸೇರೋಕೆ ಆಗೋದಿಲ್ಲ ಜಾಸ್ತಿ ಜನ ಸೇರಿ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ನಾನು ಈ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಗುರುಗುಂಟೆಪಾಳ್ಯ ನಿಮ್ಗೆ ಗೊತ್ತಿರುತ್ತೆ ಬಹಳ ಜನ ಅಲ್ಲಿ ಬಹಳ ಒಂದು ಆ ಜಾಗದ ಮಹಿಮೆ ಏನಪ್ಪ ಅಂತ ಹೇಳಿದ್ರೆ ನಮಗೆ ಹೋದಂತಹದ್ದು ಯಾರಿಗೆ ಸಂಕಲ್ಪ ಪೂಜೆ ಮಾಡಿದ್ರೂ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಒಂದು ಪವಿತ್ರವಾದಂಥ ಒಂದು ಜಾಗ ಅದು ಆ ಜಾಗ ಆಗಿ ಬಂದಿದೆ ಎಲ್ಲರೂ ಬಂದವರು ತಗೊಂಡೋಗಿ ಗುರುಗಳೇ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಒಳ್ಳೇದಾಯ್ತು ಅಂತ ಹೇಳಿದ್ದಾರೆ ಹಾಗಾಗಿ ಅಂತಹ ಜಾಗದಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಪ್ರತಿಂಗಿರಿ ಯಂತ್ರ ಅಂತ ಕೊಡ್ತಾ ಇದ್ದೀನಿ ಕಾಡ್ಸಂಬರಣೆ ಮತ್ತೆ ಪ್ರತಿಂಗಿರಿ ಯಂತ್ರ ಯಾಕಂದ್ರೆ ಹೋಮ ಮಾಡಿಸಕ್ಕೆ ಆಗೋದಿಲ್ಲ ಅನ್ನುವಂಥವರು ಆ ಪ್ರತಿಂಗಿ ಯಂತ್ರ ಮತ್ತೆ ಕಾಡ್ಸಂಬರಣಿ ಅದನ್ನು ತೆಗೆದುಕೊಂಡು ಹೋಗ್ಬೋದು ಅದು ಬಹಳ ಉತ್ತಮವಾದಂಥದ್ದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಗುತ್ತೆ ಅಂದರೆ ಈಗ ಅಮಾವಾಸ್ಯೆ ಬರ್ತಾ ಇದೆಯಲ್ವಾ ದೀಪಾವಳಿ ಅಮಾವಾಸ್ಯೆ ಬಹಳ ಪವಿತ್ರವಾದಂಥದ್ದು ಆ ದಿನ ಸಂಜೆನೂ ಸಹ ಮಾಡಿಸ್ಕಾಗುತ್ತೆ ಅಂದರೆ ಒಂದು ಪ್ರತ್ಯೇಕವಾಗಿ ಮಾಡಿಸಬಹುದು ಅದೂ ಸಹ ಹೆಚ್ಚಿನ ಮಟ್ಟಿಗೆ ಫಲ ಲಭ್ಯ ಆಗುವಂಥದ್ದು ಇರುತ್ತೆ ಹೋಮ ಮತ್ತೆ ಹವನಗಳಲ್ಲಿ ಅದು ಹೋಮದ ವಿಚಾರದಲ್ಲಿ ಆರೋಗ್ಯ ಧನ್ವಂತರಿ ಹೋಮ ಇವೆಲ್ಲವೂ ಸಹ ಒಂದು ಐವತ್ತು ಭಾಗದಷ್ಟು ನಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು Hari Sreenivas. Really